ವಿದ್ಯಾರ್ಥಿಗಳು, ರೈತ ಸಂಘ, ವಿವಿಧ ಪ್ರಗತಿಪರ ಸಂಘಗಳ ಹೋರಾಟ ಹಾಗೂ ಡೆಮಾಕ್ರೆಟಿಕ್ ಟಿವಿ ಓರದಿಗೆ ಎಚ್ಚೆತ್ತ ಸರ್ಕಾರ ಬೇರೆ ಜಿಲ್ಲೆಗೆ ಸ್ಥಳಾಂತರಗೊಳಿಸಿದ್ದ ಪ್ರಥಮ ದರ್ಜೆ ಕಾಲೇಜನ್ನು ಮೊದಲು ಇದ್ದಲ್ಲಿಯೇ ಉಳಿಸಿ ವಿದ್ಯಾರ್ಥಿಗಳ ಪರವಾಗಿ ನಿಂತಿದೆ. ಹೌದು, ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಹೋಬಳಿ ಕೇಂದ್ರವಾದ ತೆರಕಣಾಂಬಿಯಲ್ಲಿ ಹಿಂದಿನ ಕಾಂಗ್ರೆಸ್ ಸರ್ಕಾರ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಥಮ ದರ್ಜೆ ಕಾಲೇಜು ಆರಂಭಿಸಿತ್ತು. ಆದರೆ ಇಂದಿನ ಬಿಜೆಪಿ ಸರ್ಕಾರ ಆ ಹೊಸ ಕಟ್ಟಡದಲ್ಲಿನ ಕಾಲೇಜನ್ನು ಬೇರೆ ಜಿಲ್ಲೆಗೆ ಸ್ಥಳಾಂತರ ಮಾಡಿತ್ತು. ಇದರಿಂದ ತೆರಕಣಾಂಬಿ ಹೋಬಳಿ ವ್ಯಾಪ್ತಿಗೆ ಒಳಪಡುತ್ತಿದ್ದ ಸುಮಾರು 20ಕ್ಕೂ ಹೆಚ್ಚು ಹಳ್ಳಿಗಳ ಮಕ್ಕಳ ಶಿಕ್ಷಣಕ್ಕೆ ಕತ್ತರಿ ಬಿದ್ದಂತಾಗಿತ್ತು. ಕಾಲೇಜು ಉಳಿಸಿಕೊಳ್ಳಲು ವಿದ್ಯಾರ್ಥಿಗಳು ಹೋರಾಟದ ಹಾದಿ ಹಿಡಿದರು. ಉನ್ನತ ಶಿಕ್ಷಣ ಸಚಿವರನ್ನ ಭೇಟಿಯಾಗಿ ಮನವಿಯನ್ನ ಮಾಡಿದರು. ಅಷ್ಟಕ್ಕೆ ಸುಮ್ಮನಿರದ ವಿದ್ಯಾರ್ಥಿಗಳು ಬೆಂಗಳೂರಿಗೆ ತೆರಳಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೂ ಕಾಲೇಜು ಉಳಿಸಿಕೊಡುವಂತೆ ಮನವಿ ಮಾಡಿಕೊಂಡಿದ್ರು. ನನ್ನ ಹೆಸರು ರಕ್ಷಿತಾ ಅಂತ, ತೆರಕಣಾಂಬಿ ಕಾಲೇಜಲ್ಲಿ ಓದ್ತಿದ್ದು. ನಮ್ಮ ಕಾಲೇಜ್ನ ಸ್ಥಳಾಂತರ ಮಾಡಿದ್ರು, ಬೆಳಗಾವಿ ಜಿಲ್ಲೆಗೆ ಸ್ಥಳಾಂತರ ಮಾಡಿದ್ರು. ಇವಾಗ ಸ್ಥಳಾಂತರ ಆಗಿದ್ದಕ್ಕೆ ನಾವು 3 ದಿನಗಳ ಕಾಲ ನಿರಂತರ ಹೋರಾಟ ಮಾಡ್ತಿದ್ದೋ. ಆವಾಗ ನಿರಂಜನ್ ಕುಮಾರ್ ಅವರು ಒಂದು ನಿಯೋಗ ಕರ್ಕೊಂಡು ಹೋಗ್ತೀನಿ ಬೆಂಗಳೂರಿಗೆ ಅಂತ ಹೇಳಿ ಅಶ್ವಥ್ ನಾರಾಯಣ ಅವ್ರ ಹತ್ರ ಕರ್ಕೊಂಡು ಹೋಗಿದ್ರು. ಅಲ್ಲಿ ಅಶ್ವಥ್ ನಾರಾಯಣ ಅವ್ರನ್ನ ಭೇಟಿ ಮಾಡಿ ಅವ್ರು ಹೇಳಿದ್ರು, ಪ್ರಯತ್ನ ಮಾಡ್ತೀನಿ ನಾನು ಕಾಲೇಜ್ ಉಳಿಸ್ಕೊಡೋದಕ್ಕೆ ಅಂತ ಹೇಳ್ತಿದ್ರು. ಇವಾಗ ಕಾಲೇಜ್ನ ಉಳಿಸ್ಕೊಟ್ಟಿದ್ದಾರೆ, ಎಲ್ಲರಿಗೂ ಪ್ರಚಾರ ಮಾಡಿ ವಿಷಯನ ಕಾಲೇಜ್ನ ಉಳಿಸ್ಕೊಟ್ಟಿದ್ದಾರೆ. ಹಂಗೆ CM ಹತ್ರ ಕೂಡ ಕರ್ಕೊಂಡು ಹೋಗಿದ್ರು ರೈತರ ಸಂಘದವರು. ಅಲ್ಲಿ CMನ ಭೇಟಿ ಮಾಡಿ ಹೇಳಿದ್ರು, ಅದಕ್ಕೆ ಆಯಿತು ನೋಡ್ತೀನಿ ಉಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಇವಾಗ ಅವರು ಕೂಡ ನಮ್ಮ ಕರೆಗಳಿಗೆ ಹೋಗ್ಬಿಟ್ಟು ನಮ್ಮ ಕಾಲೇಜ್ನ ಉಳಿಸ್ಕೊಟ್ಟಿದ್ದಾರೆ, ಎಲ್ಲರಿಗೂ ಸಂತೋಷ ಆಗ್ತಿದೆ. ಹಾಗೆ ಡೆಮೋಕ್ರೆಟಿಕ್ ಚಾನಲ್ ಅವರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ, ತುಂಬ ಸಹಾಯ ಮಾಡಿದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇಲ್ಲಿ ಸುತ್ತಮುತ್ತ ಹಳ್ಳಿಗಳಿಂದ ಬರೋ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗ್ತಿದೆ. ಬಸ್ ಸ್ಟ್ಯಾಂಡ್ ಇದೆ ಪಕ್ಕದಲ್ಲಿ, ಪೊಲೀಸ್ ಸ್ಟೇಷನ್ ಇದೆ, ಎಲ್ಲ ಮಕ್ಕಳಿಗೂ ಅನುಕೂಲ ಆಗ್ತಿದೆ. ನಮ್ಮ ಕಾಲೇಜ್ ಉಳಿದಿದ್ದು ತುಂಬ ಸಂತೋಷ ಆಗ್ತಿದೆ. ಸಂಕಷ್ಟದಲ್ಲಿದ್ದ ವಿದ್ಯಾರ್ಥಿಗಳ ಪರವಾಗಿ ನಿಂತ ಡೆಮಾಕ್ರೆಟಿಕ್ ಟಿವಿ ಇದೇ ತಿಂಗಳ 11ರಂದು ವಿದ್ಯಾರ್ಥಿಗಳು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ಕಾಲೇಜು ಉಳಿಸಿಕೊಡಿ ಎಂದು ಮನವಿ ಮಾಡಿದ್ದ ಹಿನ್ನೆಲೆಯಲ್ಲಿ ತೆರಕಣಾಂಬಿ ಕಾಲೇಜು ಸ್ಥಳಾಂತರ ಎನ್ನುವ ಶೀರ್ಷಿಕೆಯಡಿ ಸುದ್ದಿ ಪ್ರಸಾರ ಮಾಡಿತ್ತು. ಸುದ್ದಿಯಿಂದ ಎಚ್ಚೆತ್ತ ಸರ್ಕಾರ ಬೆಳಗಾವಿ ಜಿಲ್ಲೆಯ ಹಾರೋಗೇರಿಗೆ ಸ್ಥಳಾಂತರ ಮಾಡಿದ್ದ ತೆರಕಣಾಂಬಿ ಪ್ರಥಮ ದರ್ಜೆ ಕಾಲೇಜನ್ನ ತೆರಕಣಾಂಬಿಯಲ್ಲೇ ಉಳಿಸಿ ಆದೇಶ ಹೊರಡಿಸಿದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತೆರಕಣಾಂಬಿಯನ್ನ ಬೆಳಗಾವಿ ಹಾರೋಗೇರಿಗೆ ಸ್ಥಳಾಂತರ ಮಾಡಿದ್ರು. ಅದರಿಂದ ಇಲ್ಲಿನ ಹೆಣ್ಮಕ್ಳಿಗೆಲ್ಲ ತುಂಬಾ ಅನಾನುಕೂಲ ಆಗಿತ್ತು. ಎಲ್ಲಿ ಬೇರೆ ಕಡೆ, ಇಲ್ಲಿ ತೆರಕಣಾಂಬಿಯಿಂದ ಬೇರೆ ಕಡೆ ಗುಂಡ್ಲುಪೇಟೆ ಆಗ್ಬೋದು, ನಗರ ಆಗ್ಬೋದು, ಯಾರು ಕಳಿಸಲ್ಲ, ಇಲ್ಲಿದ್ರೆ ಮಾತ್ರ ಕಾಲೇಜು ಕಳಿಸ್ತೀವಿ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರನೇ ನಾವು ಕಾಲೇಜು ಉಳಿಸ್ಕೋಬೇಕು ಅಂತ ಹೋರಾಟ ಶುರು ಮಾಡಿದ್ವಿ. ಆ ಹೋರಾಟಕ್ಕೆ ಪ್ರಥಮವಾಗಿ ನಮ್ಗೆ ಬೆಂಬಲ ನೀಡಿದವರೆ ರೈತರ ಸಂಘದವರು. ಅವರಿಗೆ ಮೊದಲನೇದಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ನಾವು ಎಲ್ಲ ಸ್ಟೂಡೆಂಟ್ಗಳು ಸಹ ಹೇಳ್ತೀವಿ. ಆಮೇಲೆ ಸುರೇಶ್ ಕುಮಾರ್ ಸರ್ ಅವ್ರನ್ನು ಶಿಕ್ಷಣ ಸಚಿವರಾದ ಅವ್ರನ್ನು ಸಹ ಭೇಟಿ ಮಾಡಿದ್ವಿ. ಅವರು ಸಹ ಭರವಸೆನ ಕೊಟ್ಟಿದ್ರು, ಅದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಕಾಲೇಜ್ ಉಳಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರು ಭೇಟಿ ಮಾಡಾದ್ಮೇಲೆ ಅಶ್ವಥ್ ನಾರಾಯಣ್ ಸರ್ ಅವ್ರನ್ನು ಸಹ ಭೇಟಿ ಮಾಡಿದ್ವಿ. ಆಮೇಲೆ CM ಸರ್ ಅವರನ್ನು ಸಹ ರೈತರ ಸಂಘದವರೆಲ್ಲ ಸೇರಿ ಮತ್ತೆ ವಿದ್ಯಾರ್ಥಿಗಳೆಲ್ಲ ಹೋಗಿ ಭೇಟಿ ಮಾಡ್ಕೊ ಬಂದಿದ್ವಿ. ಅವರು ಪರಿಶೀಲನೆ ಮಾಡಿಬಿಟ್ಟು ಕಾಲೇಜ್ನ ಉಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಇದಕ್ಕೆ ನಮಗೆ ಎಲ್ಲ ರೈತ ಸಂಘದ ಮುಖಂಡರು, ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲ ಕೂಡ ತುಂಬಾ ಸಹಾಯ ಮಾಡಿವೆ. ಹೆಚ್ಚಾಗಿ ನಾವು ಬೆಂಗಳೂರಿಗೆ ಹೋಗಿ ಅಲ್ಲಿ ಕೂಡ ಸ್ಟ್ರೈಕ್ ಮಾಡಿದಾಗ ಡೆಮೋಕ್ರೆಟಿಕ್ ಟಿವಿ ಅಲ್ಲಿ ಕೂಡ ಬಂದು ಇದು ಹೆಚ್ಚು ಪ್ರಚಾರ ಆಗುವಂತೆ ಮಾಡಿತು. ಅವರಿಗೆ ಧನ್ಯವಾದ. ಆದೇಶ ಹೊರಬೀಳುತ್ತಿದ್ದಂತೆ ವಿದ್ಯಾರ್ಥಿಗಳು ಕಾಲೇಜು ಆವರಣದಲ್ಲಿ ಅವರ ಪರ ಹೋರಾಟ ಮಾಡಿದ ರೈತ ಸಂಘದ ಮುಖಂಡರೊಂದಿಗೆ ಕೇಕ್ ಕತ್ತರಿಸಿ ಡೆಮಾಕ್ರೆಟಿಕ್ ಟಿವಿಯೊಂದಿಗೆ ಸಂಭ್ರಮವನ್ನು ಹಂಚಿಕೊಂಡ್ರು. ಜೊತೆಗೆ ಡೆಮಾಕ್ರೆಟಿಕ್ ಟಿವಿಗೆ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ. ಒಟ್ಟಿನಲ್ಲಿ ಇದು ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಂದ ಜಯ ಅಂದರೆ ಸುಳ್ಳಾಗಲಾರದು. ದಿವಾಕರ್ ಜೊತೆ ಸುಂದರ್, ಡೆಮಾಕ್ರೆಟಿಕ್ ಟಿವಿ, ಚಾಮರಾಜನಗರ.